ಭಗವದ್ಗೀತೆ ಅದು ಅಧ್ಯಾತ್ಮ ಕೃತಿಯೇ ಅದು ಧರ್ಮಗ್ರಂಥವೇ ಅದು ಮತಪ್ರಚಾರದ ಕೃತಿಯೇ ಅದು ಏನು ಅನ್ನುವ ಒಂದು ಪ್ರಶ್ನೆ ಅದರ ಮೇಲಿದೆ ಅದನ್ನು ಓದಿದವರು ಅದನ್ನು ಅರ್ಥ ಮಾಡಿಕೊಂಡವರು ಅದರ ಬಗ್ಗೆ ಹಲವು ಅಂಶಗಳನ್ನು ಹೇಳ್ಕೊಳ್ತಾ ಹೋಗಿದ್ದಾರೆ ಅದನ್ನು ಯಾರ್ಯಾರು ವ್ಯಾಖ್ಯಾನಿಸ್ತಾ ಬಂದರೋ ಅವರೆಲ್ಲ ತನಗೆ ಅದರಲ್ಲಿ ಇದು ಕಾಣಿಸ್ತು ಅಂತ ಹೇಳ್ತಾ ಹೋಗಿದ್ದಾರೆ ಆ ಹಿನ್ನೆಲೆಯಲ್ಲೇ ಇವತ್ತು ಭಗವದ್ಗೀತೆಯ ಕುರಿತು ಇಷ್ಟೆಲ್ಲ ಹೌದು ಅದು ಅಂತ ಅದೇ ಅಧ್ಯಾತ್ಮವೂ ಇದೆ ಅದೊಂದು ತಾತ್ವಿಕ ಗ್ರಂಥವೂ ಹೌದು ತತ್ವಶಾಸ್ತ್ರವೂ ಹೌದು ಅಲ್ಲಿ ಪರ್ಸನಾಲ್ಟಿ ಡೆವಲಪ್ಮೆಂಟ್ ಕೂಡ ಇದೆ ಅಲ್ಲಿ ಮ್ಯಾನೇಜ್ಮೆಂಟಿಗೆ ಬೇಕಾದ ಅಂಶಗಳೂ ಇವೆ ಅಂತೆಲ್ಲ ಭಗವದ್ಗೀತೆಯ ಕುರಿತು ಬಂದಿರುವ ಮಾತುಗಳು ಯಾಕೆ ಬಂದುವು ಅಂತ ಅಂದರೆ ಗೀತೆಯನ್ನು ನೋಡಿದವರು ಗೀತೆಯನ್ನು ಓದಿದವರು ಗೀತೆಯನ್ನು ಅರ್ಥ ಮಾಡಿಕೊಂಡವರು ಗೀತೆಯನ್ನು ಅಳವಡಿಸಿಕೊಂಡವರು ತನಗೆ ಅದರಲ್ಲಿ ಇದು ಸಿಕ್ತು ಅಂತ ಹೇಳ್ತಾ ಹೋದಾಗ ಐದು ಸಾವಿರ ವರ್ಷಗಳ ಹಿಂದೆ ಹುಟ್ಟಿಕೊಂಡ ಒಂದು ಕೃತಿ ಇವತ್ತು ಎಲ್ಲವೂ ಅದರಲ್ಲಿ ಇದೆ ಅಂತ ಹೇಳುವಂತೆ ಆಗಿಬಿಡ್ತು ಅದು ಹೇಗೆ ಸಾಧ್ಯ ಹಾಗೆ ಒಂದು ಗ್ರಂಥ ಇರೋದಕ್ಕೆ ಸಾಧ್ಯವಾ ಹಾಗೊಂದು ಕೃತಿ ಇರೋದಕ್ಕೆ ಸಾಧ್ಯವಾ ಅನ್ನುವ ಪ್ರಶ್ನೆ ಸರಿಯೇ ಸಾಧುವಾದದ್ದೇ ಏಕೆಂದರೆ ಒಂದು ಕೃತಿಯನ್ನು ಬರೆದಾಗ ಅದು ಏನೋ ಒಂದನ್ನು ಫೋಕಸ್ ಮಾಡುತ್ತೆ ಅದಕ್ಕೊಂದು ಕೇಂದ್ರ ಇರುತ್ತೆ ಆ ಕೇಂದ್ರದ ಮೇಲೆ ಅದು ಬೆಳ್ಕೊಂಡು ಹೋಗಿರುತ್ತೆ ಅಂದರೆ ಒಂದು ವಿಷಯವನ್ನು ಪ್ರತಿಪಾದನೆ ಮಾಡಬೇಕು ಅಂತಂದಾಗ ಒಂದು ಕೃತಿ ಹುಟ್ಟಿಕೊಳ್ಳುತ್ತೆ ವಿಜ್ಞಾನವನ್ನು ಹೇಳಬೇಕು ಗಣಿತವನ್ನು ಪರಿಚಯಿಸಬೇಕು ಪ್ರಪಂಚ ಹೇಗಿದೆ ಅಂತ ಅದನ್ನು ತೋರಿಸಿಕೊಡಬೇಕು ಯಾವುದೋ ಒಂದು ಮನೆತದ ಮನೆತನದ ಇತಿಹಾಸವನ್ನು ಹೇಳಬೇಕು ಹೀಗೆ ನಾವು ಏನನ್ನು ಹೇಳೋಕ್ಕೆ ಹೊರಟಿದ್ದೇವೋ ಅದಕ್ಕಾಗಿ ಒಂದು ಕೃತಿ ರೂಪುಗೊಳ್ಳುತ್ತೆ ಅದು ಅಲ್ಲಿಗೆ ಅಷ್ಟನ್ನೇ ಹೇಳಿ ಅದು ತನ್ನ ಕೆಲಸವನ್ನು ಮುಗಿಸುತ್ತೆ ಹಾಗಲ್ಲದೆ ಒಂದರಲ್ಲೇ ಹಲವು ಇರುವಂತೆ ಸೃಷ್ಟಿ ಮಾಡೋದಕ್ಕೆ ಸಾಧ್ಯವಾ ಬರೆಯೋದಕ್ಕೆ ಸಾಧ್ಯವಾ ರಚಿಸೋದಕ್ಕೆ ಸಾಧ್ಯವಾ ಅಂದರೆ ಅಸಾಧ್ಯ ಅಂತೆಲ್ಲ ಹೇಳಬೇಕು ಹೇಗೆ ಸಾಧ್ಯ ಆಗುತ್ತೆ ಸಾಧ್ಯ ಆಗೋದಿಲ್ಲ ಆ ಅಡುಗೆ ಮಾಡೋದಕ್ಕೆ ಹೊರಟಾಗ ಅದು ದೋಸೆ ಅದು ಅನ್ನ ಅದು ಸಾರು ಅದು ಸಾಂಬಾರು ಇದೆಲ್ಲ ಬೇರೆಯದೇ ಆಗಬೇಕು ಒಂದೇ ಪದಾರ್ಥ ಮಾಡಿದ್ದೀವಿ ಇದೇ ಅನ್ನ ಇದೇ ಚಿತ್ರಾನ್ನ ಇದೇ ಪುಳಿಯೋಗರೆ ಇದೇ ವಾಂಗಿಬಾತು ಇದೇ ದೋಸೆ ಇದೇ ಪೂರಿ ಅಂತ ಹೇಳಿದರೆ ಹಾಂ ಹಾಂ ಅಂತ ಅನ್ಬೋದಷ್ಟೇ ಅದೇ ಅದೆಲ್ಲವೂ ಆಗೋದು ಹೇಗೆ ಅಂತ ಅಂದರೆ ಸ್ವರೂಪದಲ್ಲಿ ಭಿನ್ನತೆ ಸಂಯೋಜನೆಯಲ್ಲಿ ಭಿನ್ನತೆ ಪಾಕ ವಿಧಾನದಲ್ಲಿ ಭಿನ್ನತೆ ರುಚಿಯಲ್ಲಿ ಭಿನ್ನತೆ ಪರಿಣಾಮದಲ್ಲಿ ಭಿನ್ನತೆ ಇಷ್ಟೆಲ್ಲವೂ ಒಂದೊಂದು ಪದಾರ್ಥಕ್ಕಿರುವಾಗ ಒಂದು ಪದಾರ್ಥವೇ ಎಲ್ಲವುದೂ ಆಗೋದು ಹೇಗೆ ಅಂತ ಅಂದರೆ ಹಾಗೆ ಆಗೋದಿಲ್ಲ ಅಂತ ಹೇಳ್ತೇವೋ ಹಾಗೇ ಒಂದು ಕೃತಿಯ ಕೃತಾಗಿಯೂ ಹೇಳಬೇಕು ಒಂದೇ ಎಲ್ಲವುದೂ ಆಗೋದಕ್ಕೆ ಸಾಧ್ಯ ಇಲ್ಲ ಇನ್ನು ಅತ್ಯಂತ ಬೃಹತ್ತಾದ ಕೃತಿಯೊಂದನ್ನು ರಚಿಸಿ ಅದರಲ್ಲಿರುವ ಹಲವು ಅಧ್ಯಾಯಗಳಲ್ಲಿ ಎಲ್ಲಹಾ ಅಂಶಗಳನ್ನೂ ಸೇರಿಸಿದರೆ ಹಾಂ ಇದರಲ್ಲಿ ಎಲ್ಲವೂ ಇದೆ ಅಂತ ಹೇಳಬಹುದು ಭಗವದ್ಗೀತೆ ಹಾಗೂ ಅಲ್ಲ ಭಗವದ್ಗೀತೆ ಅತ್ಯಂತ ಪುಟ್ಟ ಗ್ರಂಥ ಅದು ಚಿಕ್ಕದು ಬಹಳ ಚಿಕ್ಕದಾದ ಗ್ರಂಥ ಅದು ಬಹಳ ದೊಡ್ಡದಲ್ಲ ಇಷ್ಟು ಚಿಕ್ಕದಾದರಲ್ಲಿ ಅಷ್ಟೆಲ್ಲ ಹೇಳೋದು ಹೇಗೆ ಅಂತ ಅಂದರೆ ಅದು ಹೇಗೆ ಅನ್ನೋದಕ್ಕಿಂತ ಅದು ಹೇಳಿದೆ ಅಂತ ಅದು ಹೇಳಿದೆ ಅದು ಅಧ್ಯಾತ್ಮವ ಅಂದರೆ ಗೀತೆ ಅತ್ಯಂತ ಸಮಗ್ರವಾಗಿ ಅಧ್ಯಾತ್ಮವನ್ನು ಹೇಳುವ ಗ್ರಂಥ ಅಷ್ಟು ಚೆನ್ನಾಗಿ ಅಷ್ಟು ಸುಲಭವಾಗಿ ಅಷ್ಟು ಸರಳವಾಗಿ ಮತ್ತು ಸಮಗ್ರವಾಗಿ ಅಧ್ಯಾತ್ಮವನ್ನು ಇನ್ನೊಂದು ಹೇಳಿದೆ ಅಂತ ಹೇಳೋದಕ್ಕಾಗೋದಿಲ್ಲ ಅಂದರೆ ಬೇರೆ ಅಧ್ಯಾತ್ಮದ ಗ್ರಂಥಗಳಲ್ಲಿ ಹರಡಿಕೊಂಡಿರುವ ಅಂಶಗಳನ್ನು ಒಂದು ಗೀತೆ ಎಲ್ಲವನ್ನೂ ಹೇಳಿಬಿಡತ್ತೆ ಎಲ್ಲವನ್ನು ಹೇಳಿಬಿಡುತ್ತೆ ಅದು ಕೃಷ್ಣ ಹಾಗೆ ಹೇಳ್ತಾ ಹೋಗ್ತಾನೆ ಇಡೀ ಅಧ್ಯಾತ್ಮದ ಸಾರವನ್ನು ಬಟ್ಟಿ ಇಳಿಸಿಬಿಡ್ತಾನೆ ಅವನ ಮಾತುಗಳಲ್ಲಿ ಅಧ್ಯಾತ್ಮ ಇದೆ ಅದರಲ್ಲಿ ಆತ್ಮ ಏನು ಆತ್ಮನ ಗತಿ ಏನು ಆತ್ಮ ಹೇಗಿರುತ್ತಾನೆ ಆತ್ಮ ಏನು ಮಾಡಬೇಕು ಎಲ್ಲ ಅಂಶಗಳನ್ನು ಹೇಳಿ ಅದು ಅಧ್ಯಾತ್ಮದ ಮಾತಾಗೋಯ್ತದು ಸರಿ ಅಧ್ಯಾತ್ಮದ ವಿಷಯ ಅಂತ ಅಂದಾಗ ನಮ್ಮ ಇಂದಿನ ಬದುಕಿಗೆ ಬೇಕಾದ ಅದರಲ್ಲಿ ಎಲ್ಲಿ ಬಂತು ನಾನೊಬ್ಬ ಒಂದು ಕೆಲಸವನ್ನು ಮಾಡ್ತೇನೆ ನಾನೊಬ್ಬ ಮ್ಯಾನೇಜರ್ ಆಗಿದ್ದೀನಿ ನಾನೊಬ್ಬ ಇಂಜಿನಿಯರ್ ಆಗಿದ್ದೀನಿ ನಾನೊಬ್ಬ ಡಾಕ್ಟರ್ ಆಗಿದ್ದೀನಿ ನನಗೆ ಬೇಕಾದ್ದಲ್ಲಿದೆ ಅಲ್ಲಿ ಎಲ್ಲಿದೆ ಇರಬಹುದು ಎಲ್ಲ ಆದವನು ಅಧ್ಯಾತ್ಮದ ಸಾಧನೆಯನ್ನು ಮಾಡ್ತಾನೆ ಅಂತಂದಾಗ ಅವನಿಗೆ ಬೇಕಾದ್ದಿರ್ಬೋದು ಆದರೆ ವೈದ್ಯ ವೃತ್ತಿ ಮಾಡುವವನಿಗೆ ಬೇಕಾದ್ದಲ್ಲೆಲ್ಲಿದೆ ನನಗೆ ಪ್ರಮೋಷನ್ ಬೇಕು ನಾನು ಬಹಳ ಬೇಗ ಮೇಲಿನ ಹುದ್ದೆಗಳಿಗೆ ಹೋಗಬೇಕು ಅದಕ್ಕೆ ಬೇಕಾದ್ದು ಎಲ್ಲಿದೆ ಅದೆಲ್ಲ ಇದ್ದರೆ ತಾನೇ ಎಲ್ಲವನ್ನೂ ಒಳಗೊಂಡಿದೆ ಅಂತ ಹೇಳಬೇಕು ನನಗೆ ಬದುಕಿನಲ್ಲಿ ಉತ್ಸಾಹ ಇಲ್ಲ ಹತಾಶೆ ಇದೆ ನಿರಾಶೆ ಇದೆ ಇದಕ್ಕೂ ಉತ್ತರ ಭಗವದ್ಗೀತೆಯಲ್ಲಿ ಎಲ್ಲಿದೆ ಇದ್ರೆ ಅದು ಪರ್ಸ್ನಾಲ್ಟಿ ಡೆವಲಪ್ಮೆಂಟಿನ ಕೃತಿಯಾಗತ್ತೆ ನಾನು ಹೇಗೆ ಮಾತನಾಡಬೇಕು ನಾನು ಹೇಗೆ ಯೋಚಿಸಬೇಕು ನಾನು ಹೇಗೆ ವರ್ತಿಸಬೇಕು ಅನ್ನುವ ಆಧಾರದಲ್ಲಿ ನನ್ನ ಸುತ್ತಲ ಬದುಕು ಅನ್ನೋದು ಹೇಗಿರಬೇಕು ಅನ್ನೋದು ನಿರ್ಣಯ ಆಗುತ್ತೆ ಆ ಅಂಶಗಳನ್ನೆಲ್ಲ ಹೇಳಿದರೆ ಅದು ಬದುಕಿನ ಮ್ಯಾನೇಜ್ಮೆಂಟನ್ನು ಕಲಿಸಿದಂತಾಯಿತು ನನ್ನ ಕುಟುಂಬವನ್ನು ಹೇಗೆ ನಿರ್ವಹಿಸಲಿ ನಾನು ನನ್ನ ಉದ್ಯೋಗವನ್ನು ಹೇಗೆ ನಿರ್ವಹಿಸಲಿ ನಾನು ಜನರೊಂದಿಗೆ ಹೇಗೆ ಬೆರೆಯಲಿ ಜನರೊಂದಿಗಿನ ಸಂಪರ್ಕವನ್ನು ಹೇಗೆ ನಿರ್ವಹಿಸಲಿ ಅನ್ನುವ ವಿಷಯಗಳು ಬಂದಾಗ ಅದು ನಿರ್ವಹಣಾ ಶಾಸ್ತ್ರವನ್ನು ಕಲಿಸೋದಾಯಿತು ನಾನು ನನ್ನ ಕೆಳಗಿರುವವರನ್ನು ಹೇಗೆ ನೋಡಿಕೊಳ್ಬೇಕು ಅವರಿಂದ ಹೇಗೆ ಕೆಲಸ ತೆಗೆಸಬೇಕು ಅಂತ ಹೇಳಿದಾಗ ಅದು ಆಡಳಿತವನ್ನು ಕಲಿಸೋದಾಗತ್ತೆ ಇಂತಹ ಬೇರೆ ಬೇರೆ ವಿಷಯಗಳನ್ನು ಗೀತೆ ಹೇಳಿದೆಯಾ ಅಂದರೆ ಹೇಳಿದೆ ಅದು ಎಷ್ಟು ಚೆನ್ನಾಗಿ ಹೇಳ್ತಾ ಹೋಗಿದೆ ಅಂದರೆ ಇಡೀ ಭಗವದ್ಗೀತೆಯ ಮೂಲ ಸೂತ್ರ ಇರೋದು ಅಧ್ಯಾತ್ಮದ ಮೇಲೆ ಅದು ಒಟ್ಟಿನಲ್ಲಿ ಹೇಳ್ತಾ ಇರೋದು ಅಧ್ಯಾತ್ಮವನ್ನೇ ಅಧ್ಯಾತ್ಮವನ್ನೇ ಅಂತ ಅಂದರೆ ಜ್ಞಾನಪ್ರಾಪ್ತಿಯನ್ನು ಅಂದರೆ ಮೋಕ್ಷ ಅಂತೆಲ್ಲ ಕರಿತೀವಲ್ಲ ಅದರ ಸಾಧನೆಯನ್ನು ಅದು ಹೇಳ್ತಾ ಇದೆ ಆದರೆ ಅದನ್ನು ಹೇಳ್ತಲೇ ಕೃಷ್ಣ ಇಲ್ಲಿ ಹೇಗೆ ಬದುಕಬೇಕು ಅಂತಲೇ ಹೇಳ್ತಾ ಹೋಗೋದು ಗೀತೆ ಹುಟ್ಟಿದ್ದೇ ಹೇಗೆ ಅಂತ ಅಂದರೆ ರಣಾಂಗಣದಲ್ಲಿ ವೀರನೊಬ್ಬ ಯುದ್ಧ ಮಾಡಬೇಕಾದವನ ಒಬ್ಬೊಬ್ಬ ಸೈನಿಕ ನಾನು ಯುದ್ಧ ಮಾಡೋದಿಲ್ಲ ಅಂತ ಹೇಳ್ತಾನೆ ಅದಕ್ಕೆ ಕೃಷ್ಣ ಸೈನಿಕನದ್ದು ಯುದ್ಧ ಮಾಡುವುದು ಧರ್ಮ ಸೈನಿಕ ಯುದ್ಧ ಮಾಡಬೇಕು ಅಂತ ಹೇಳೋದಕ್ಕೆ ಹೊರಟಿದ್ದು ಆದರೆ ಈಗ ಯುದ್ಧ ಮಾಡಬೇಕು ಅಂತ ಹೇಳುವಾಗ ಅವನು ಇಡೀ ಬದುಕನ್ನು ತೆರೆದು ಯಾಕೆ ಯುದ್ಧ ಮಾಡಬೇಕು ಅಂತ ಹೇಳ್ತಾನಲ್ಲ ಅದರಲ್ಲಿ ಇವೆಲ್ಲವೂ ಸೇರಿಕೊಳ್ಳುತ್ತೆ ಅಂತ ನಮ್ಮ ಹಲವು ಸಮಸ್ಯೆಗಳನ್ನು ಅದು ಹೇಗೆ ನಿರ್ವಹಿಸತ್ತೆ ಅನ್ನೋದನ್ನು ಗಮನಿಸಿದರೆ ಈಗ ಉದಾಹರಣೆಗೆ ಕರ್ಮ ಮಾಡಬೇಕು ಕರ್ಮದ ಫಲದ ಕುರಿತು ನಮಗೆ ಆಕಾಂಕ್ಷೆಗಳು ಅನ್ನೋದನ್ನು ಬಹಳ ಪ್ರಮುಖವಾಗಿ ಕೃಷ್ಣ ಹೇಳ್ತಾನೆ ಅಂದರೆ ನೀವೇನೊಂದು ಸಾಧಿಸ್ ಸಾಧನೆ ಮಾಡೋಕ್ಕೆ ಹೋಗ್ತೀರಿ ಸಾಧಿಸ್ತೀರಿ ಸಾಧನೆ ಮಾಡ್ತಾ ಹೋಗಿ ಅದಕ್ಕೊಂದು ಫಲ ಸಿಗತ್ತಾ ಇಲ್ವಾ ಅದು ನಿಮಗೆ ಸಂಬಂಧ ಇಲ್ಲ ಅಂತ ಹೇಳ್ತಾನೆ ಬಹಳ ವಿಚಿತ್ರವಾದ ಮಾತು ಇದು ಊಟ ಮಾಡ್ತೀವಿ ಹೊಟ್ಟೆ ತುಂಬತ್ತಾ ಇಲ್ವಾ ಅನ್ನೋದು ನಿನಗೆ ಸಂಬಂಧ ಇಲ್ಲ ಓದ್ತೀವಿ ಪರೀಕ್ಷೆ ಬರಿತೀವಿ ಪಾಸಾಗತ್ತಾ ಅನ್ನೋದು ನಿನಗೆ ಸಂಬಂಧ ಇಲ್ಲ ಇಡೀ ತಿಂಗಳು ಕೆಲಸ ಮಾಡ್ತೀವಿ ಸಂಬಳ ಬರುತ್ತಾ ಇಲ್ವಾ ಅನ್ನೋದು ನಿನಗೆ ಸಂಬಂಧ ಇಲ್ಲ ಅಂದರೆ ಅದೆಂಥ ಮಾತು ಅಂತ ಅನಿಸತ್ತೆ ಆದರೆ ಅದನ್ನು ಅವನು ಎಷ್ಟು ಚೆನ್ನಾಗಿ ನಿರೂಪಿಸ್ತಾನೆ ಅಂತ ಕರ್ಮದಲ್ಲಿ ನಿನಗೆ ಅಧಿಕಾರ ಕರ್ಮದ ಫಲದಲ್ಲಿಲ್ಲ ಅಂತ ಕರ್ಮದ ಫಲದಲ್ಲಿ ನಿನಗೆ ಅಧಿಕಾರ ಇಲ್ಲ ಕರ್ಮಕ್ಕೆ ನಿನಗೆ ಅಧಿಕಾರ ಅಂತ ಹೇಳ್ತಾನೆ ಕರ್ಮಣ್ಯೇ ವಾಧಿಕಾರಸ್ಥೆ ಮಾ ಫಲೇಶು ಕದಾಚನ ಈ ಅಧಿಕಾರ ಅಂದರೆ ಅಲ್ಲಿ ಏನು ಅಂತಂದರೆ ಅದು ನೀನೊಂದು ಕೆಲಸ ಮಾಡ್ತೀಯಲ್ಲ ಈ ಕೆಲಸ ಮಾಡೋದು ನಿನ್ನ ಕೈಯಲ್ಲಿದೆ ಒಂದು ಕೆಲಸ ಮಾಡೋದು ನಿನ್ನ ಕೈಯಲ್ಲಿದೆ ಆ ಕೆಲಸದ ಪರಿಣಾಮ ನಿನ್ನ ಕೈಯಲ್ಲಿಲ್ಲ ಅಂತ ಅದನ್ನು ಅರ್ಥ ಮಾಡಬಹುದು ಎಲ್ಲವುದೂ ಹಾಗೇ ಪರೀಕ್ಷೆ ನಾವು ಬರಿಬಹುದು ಆದರೆ ಫಲಿತಾಂಶ ನಮ್ಮ ಕೈಯಲ್ಲಿದೆಯಾ ಇಲ್ಲ ಫಲಿತಾಂಶ ಕೊಡುವವರು ಬೇರೆ ಆದರೆ ಪರೀಕ್ಷೆ ಬರೆಯೋರು ನಾವೇ ಅಂದರೆ ಪರೀಕ್ಷೆ ಎನ್ನುವ ಕರ್ಮ ನಮ್ಮ ಕೈಯಲ್ಲಿದೆ ಫಲಿತಾಂಶದ ವ್ಯಾಪ್ತಿ ನಿನ್ನದಲ್ಲ ಯಾವ ಕಾರ್ಯವನ್ನು ಮಾಡಿದರೂ ಹಾಗೇನೆ ನಾವು ಏನನ್ನು ಮಾಡಿದರೂ ಹಾಗೇನೆ ಅಂತ ಎಲ್ಲ ಕಾರ್ಯಗಳಲ್ಲಿ ಕಾರ್ಯ ಮಾಡೋದಕ್ಕೆ ಮಾತ್ರ ನಮಗೆ ಸಾಧ್ಯ ಆಗುತ್ತೆ ಹೊರತು ಅದರ ಗುರಿ ಇದೆಯಲ್ಲ ಅದು ನಮ್ಮ ಕೈಯಲ್ಲಿರೋದಿಲ್ಲ ಅದು ನಮ್ಮ ಕೈಯಲ್ಲಿರೋದಿಲ್ಲ ಅದರ ವ್ಯಾಪ್ತಿ ನಮ್ಮನ್ನು ಮೀರಿರುತ್ತೆ ಈ ಸೂತ್ರವನ್ನು ಇಟ್ಟುಕೊಂಡು ಇದು ಕರ್ಮ ಜ್ಞಾನ ಅನ್ನುವ ವಿಷಯದ ಹಿನ್ನೆಲೆಯಲ್ಲಿ ಅವನು ಬೋಧಿಸಿದರು ನಮ್ಮ ನಿತ್ಯದ ಬದುಕಿನ ಅಧ್ಯಾತ್ಮ ಅಂತ ಇದನ್ನು ಇಟ್ಕೊಂಡು ನೋಡಿದಾಗ ಎಷ್ಟು ಸಮಸ್ಯೆಗಳಿಗೆ ಪರಿಹಾರ ಇದೆ ಅಂತ ಅಂದರೆ ನಾವು ನಿರುತ್ಸಾಹಗೊಳ್ತೀವಿ ಫೇಲ್ಯೂರ್ ಅಂತ ಬಂದು ಕೂಡಲೇ ನಾವು ಹಿಮ್ಮೆಟ್ತೀವಿ ಬದುಕು ಮುಗಿದೋಯ್ತು ಅಂತ ಅಂದ್ಕೊಳ್ತೀವಿ ಅಥವಾ ನಮ್ಮ ಕೆಲಸಗಳಲ್ಲಿ ಆಸಕ್ತಿಯನ್ನಂತೂ ಕಳೆದುಕೊಳ್ತೀವಿ ಈ ಅಭ್ಯಾಸ ಇದ್ದರೆ ನಮಗೆ ನನ್ನ ಕರ್ತವ್ಯವನ್ನು ಚೆನ್ನಾಗಿ ಮಾಡ್ತೀನಿ ನಾನು ಫಲಿತಾಂಶ ಏನಾದರೂ ಬಂದ್ಕೊಳ್ಳಿ ನನಗೆ ಸಂಬಂಧ ಇಲ್ಲ ಅನ್ನುವ ಮನೋಭಾವ ನಮಗಿದ್ರೆ ಪ್ರಾಯಶಃ ಇವತ್ತು ಪರೀಕ್ಷೆಯಲ್ಲಿ ಫೇಲ್ ಆದೋರು ಆತ್ಮಹತ್ಯೆ ಮಾಡ್ಕೊಳ್ಳೋದಾಗಲಿ ಬಿಸ್ನೆಸ್ಸಲ್ಲಿ ಸೋತು ಆತ್ಮಹತ್ಯೆ ಮಾಡ್ಕೊಳ್ಳೋದಾಗಲಿ ಇಂಥವು ಯಾವುದೂ ಇರೋದಕ್ಕೆ ಸಾಧ್ಯ ಇಲ್ಲ ಆತ್ಮಹತ್ಯೆ ಅನ್ನೋದು ಅಪರೂಪದ್ದು ಅಂತಂದ್ರೂ ನಾವು ಹತಾಶರಾಗ್ತೀವಿ ನಿರುತ್ಸಾಹ ಬರುತ್ತೆ ಅನ್ನೋದು ಸತ್ಯ ತಾನೇ ಆಫೀಸ್ನಲ್ಲಿ ನಮಗೆ ಬರಬೇಕಾದ ಯಾವುದೋ ಒಂದು ಸ್ಥಾನ ಬರಲಿಲ್ಲ ಅಂತ ಅಂದರೆ ಒಂದು ಗೌರವ ಬರಲಿಲ್ಲ ಅಂತಂದು ಕೂಡಲೇ ಇದನ್ನ ಯಾಕೆ ಮಾಡಬೇಕು ಅಂತ ಅನಿಸೋ ಹಾಗೆ ಹಾಗಲ್ಲ ಹೀಗೆ ಯೋಚನೆ ಮಾಡ್ಕೊಳ್ತಾ ಹೋಗು ಚೆನ್ನಾಗಿ ಕರ್ತವ್ಯ ಮಾಡು ಫಲ ನಿನ್ನ ಕೈಯಲ್ಲಿಲ್ಲ ಸುಮ್ಮನೆ ಹೋಗ್ತಾ ಇರು ಅನ್ನೋ ತರಹದಲ್ಲಿ ನೋಡಿದಾಗ ಇದು ಬದುಕಿಗೆ ಬೇಕಾದ ಎಲ್ಲವನ್ನೂ ಹೇಳಿದೆಯಲ್ಲ ಅಂತ ನಮ್ಮ ಬದುಕು ನಮ್ಮ ಮನಸ್ಸಿನ ಪ್ರತಿಬಿಂಬ ಅಂದರೆ ನಾವು ಏನನ್ನು ಯೋಚಿಸ್ತೇವೋ ಹಾಗೆ ನಮ್ಮ ಬದುಕಿರುತ್ತೆ ನಮ್ಮ ಯೋಚನೆಯನ್ನು ಮೀರಿ ಬದುಕಿರೋದಿಲ್ಲ ಹಾಗಾಗಿ ನಾವು ಸಂತೋಷವಾಗಿರ್ತೀವಾ ನಾವು ದುಃಖ ಪಡ್ತಾ ಇರ್ತೀವ ಅದೆಲ್ಲವೂ ಮನಸ್ಸಿಗೆ ಸಂಬಂಧಪಟ್ಟಿದ್ದು ಇಡೀ ಗೀತೆ ಮನಸ್ಸಿನ ಕುರಿತು ಮಾತನಾಡುತ್ತೆ ಮನಃಪ್ರಸಾದ ಸೌಮ್ಯತ್ವಂ ಸ್ಥೈರ್ಯ ಮಾತ್ಮ ವಿನಿಗ್ರಹ ಭಾವ ಸಂಶುದ್ಧಿರಿತ್ಯೆ ತತ್ತಪೋ ಮಾನಸ ಮುಚ್ಚತೆ ಕೃಷ್ಣ ಈ ಮಾತನ್ನು ಹೇಳ್ತಾನೆ ತಪಸ್ಸು ಅಂತ ಒಂದು ಮಾನಸಿಕ ತಪಸ್ಸು ಅಂತ ಹೇಳ್ತಾನೆ ಅವನು ಈ ಮಾನಸಿಕ ತಪಸ್ಸು ಅಂದರೆ ಏನು ಹೇಗಿರುತ್ತೆ ಈ ತಪಸ್ಸು ಅಂತ ಅಂದರೆ ಇದು ಕಾಮನ್ ಪೀಪಲ್ ಮಾಡುವ ತಪಸ್ಸಿದು ಯಾರೋ ಋಷಿಗಳು ಹೋಗಿ ಕಾಡಿನಲ್ಲಿ ಮಾಡುವ ತಪಸ್ಸಲ್ಲ ಮನಸ್ಸು ಪ್ರಸನ್ನವಾಗಿರಲಿ ಅದೆಂತಹ ಕಷ್ಟ ನಷ್ಟಗಳೇ ಬರಲಿ ಎದುರಿಗೆ ಎಂಥ ಸನ್ನಿವೇಶ ಬೇಕಿದ್ದರೂ ಇರಲಿ ಮನಃಪ್ರಸಾದ ಮನಸ್ಸು ಪ್ರಸನ್ನವಾಗಿರಬೇಕು ಸೌಮ್ಯತ್ವಂ ಸೌಮ್ಯವಾಗಿರಬೇಕು ಮನಸ್ಸು ಮನಸ್ಸಿನಲ್ಲಿ ಉದ್ವೇಗ ಇರಬಾರ್ದು ಮನಸ್ಸಿನಲ್ಲಿ ಸಿಟ್ಟು ಇರಬಾರ್ದು ಆಕ್ರೋಶ ಇರಬಾರ್ದು ಮನಸ್ಸು ಸೌಮ್ಯವಾಗಿರಬೇಕು ಒಂದು ಸ್ಥಿರತೆ ಇರಬೇಕು ಮನಸ್ಸಿಗೆ ಸ್ಥೈರ್ಯಂ ಸ್ಥಿರತೆ ಇರಬೇಕು ಸ್ಥಿರತೆ ಇರೋದಿಲ್ಲ ನಮ್ಮ ಮನಸ್ಸು ಆಚೆ ಈಚೆ ಅಲೆದಾಡತ್ತೆ ಧೈರ್ಯ ಇರೋದಿಲ್ಲ ಒಂದು ಸ್ಥಿರತೆ ಇರಬೇಕು ಹೀಗೆಲ್ಲ ಮನಸ್ಸಿದ್ದರೆ ಆ ಮನಸ್ಸು ಎಷ್ಟು ಚೆನ್ನಾಗಿ ಬದುಕ್ಬೋದು ಹೀಗೆ ಮನಸ್ಸಿರಲಿ ಅಂತ ಹೇಳೋದಕ್ಕೆ ಹೊರಟಿರುವ ಭಗವದ್ಗೀತೆ ಅದು ಸೈಕಾಲಜಿಯನ್ನು ಹೇಳಿದೆಯಾ ಇಲ್ವಾ ಅಂತಂದರೆ ಸೈಕಾಲಜಿಯನ್ನು ಹೇಳಿದೆ ಅಂತಲೇ ಹೇಳಬೇಕು ಇನ್ನು ವರ್ತನೆಗಳು ಮನುಷ್ಯನ ವರ್ತನೆಗಳು ಹೇಗಿರಬೇಕು ಬಹಳ ಪ್ರಧಾನವಾಗಿ ಮಾತು ಮಾತಿನ ಮೇಲೆ ಬದುಕನ್ನು ಕಟ್ಟಿಕೊಳ್ತೇವೆ ನಾವು ಒಂದು ಒಳ್ಳೆಯ ಮಾತಾಡ್ತಾ ಇದ್ದರೆ ಮಾತನ್ನು ಚೆನ್ನಾಗಿ ಆಡೋದಕ್ಕೆ ಬಂದರೆ ಸಂವಹನ ಅನ್ನೋದು ಚೆನ್ನಾಗಿದ್ದರೆ ಅದು ಮನೆಯವರೊಂದಿಗಿರಲಿ ಹೊರಗಿನ ಸಮೂಹದ ಜೊತೆಗಿರಲಿ ಸಂವಹನ ಚೆನ್ನಾಗಿ ಮಾಡೋದಕ್ಕೆ ಬಂದರೆ ಆ ವ್ಯಕ್ತಿ ಮೇಲೆ ಹೋಗ್ತಾನೆ ಸಂವಹನ ಮಾಡೋದಕ್ಕೆ ಬರಲಿಲ್ಲ ಅಂದರೆ ವ್ಯಕ್ತಿ ಹಾಳಾಗ್ತಾನೆ ಹೊರಟಾಗಿ ಮಾತಾಡೋದು ನಿಷ್ಠುರವಾಗಿ ಮಾತನಾಡೋದು ಹೇಗೆ ಮಾತನಾಡಬೇಕು ಹಾಗೆ ಗೊತ್ತಿಲ್ಲದೆ ಮಾತನಾಡೋದು ಇದೆಲ್ಲ ಬಂದಾಗ ಅದು ವ್ಯಕ್ತಿಯನ್ನು ಹಿಮ್ಮೆಟ್ಟಿಸ್ತಾ ಹೋಗುತ್ತೆ ಹಾಗಲ್ಲ ಅಂತ ಅಂದಾಗ ಆ ಮಾತು ಹೇಗಿರಬೇಕು ಕೃಷ್ಣ ಚಂದವಾಗಿ ಹೇಳ್ತಾನೆ ಗೀತೆಯಲ್ಲಿ ಅನುದ್ವೇಗ ಕರಂ ವಾಕ್ಯಂ ಸತ್ಯಂ ಪ್ರಿಯ ಹಿತಂಚಯತ್ ಅಂತ ಉದ್ವೇಗವಾಗುವಂತೆ ಮಾತನಾಡಬೇಡ ಅಂತ ಅನುದ್ವೇಗ ಕರಂ ವಾಕ್ಯಂ ನಿನ್ನ ಮಾತು ಯಾರಲ್ಲೂ ಉದ್ವೇಗವನ್ನು ಹುಟ್ಟಿಸಬಾರದು ಅವರ ಮನಸ್ಸಿನಲ್ಲೊಂದು ವೇಗವನ್ನು ಹುಟ್ಟಿಸಬಾರದು ಅಂದರೆ ಅವರ ಮನಸ್ಸಿಗೆ ನೋವಾಗಬಾರದು ಅವರ ಮನಸ್ಸಿಗೆ ಯಾರ ಮನಸ್ಸಿಗೂ ನೋವಾಗದಂತೆ ಇದ್ದರೆ ಅದು ನಿನ್ನ ಮನಸ್ಸಲ್ಲೂ ಉದ್ವೇಗ ಹುಟ್ಟಿಸೋದಿಲ್ಲ ನಾವು ಇನ್ನೊಬ್ಬರಿಗೆ ಉದ್ವೇಗ ಹುಟ್ಟಿಸಿದರೆ ಅದು ಗಟ್ಟಿಯಾದ ಗೋಡೆಗೆ ಹೊಡೆದ ಚಂಡಿನಂತೆ ಅದು ಮತ್ತು ವಾಪಸ್ಸೇ ಬರೋದು ಅದು ಸತ್ಯಂ ಪ್ರಿಯ ಹಿತಂ ಅಂತ ಮಾತಿನಲ್ಲಿ ಸತ್ಯ ಇರಲಿ ಅಂತ ಮಾತು ಪ್ರಿಯವಾಗುವಂತೆ ಇರಲಿ ಅಂತ ಎದುರು ಇಷ್ಟ ಆಗಬೇಕು ನಾವು ಆಡಿದ ಮಾತು ಹಿತಂ ಎದುರೋನಿಗೆ ಹಿತವಾಗಬೇಕು ಹಿತ ಅಂದರೆ ನಾವು ಆಡಿದ ಮಾತು ಎದುರುವನವನಿಗೆ ಒಳ್ಳೆಯದಾಗ ಒಳ್ಳೆಯದಾಗಬೇಕು ನಮ್ಮ ಮಾತಿನಿಂದ ಅಂತ ಸುಮ್ಮನೆ ಮಾತಾಡ್ತಾ ಇರ್ತೀವಿ ಇಡೀ ದಿನ ಯಾರೊಂದಿಗೋ ಹೇಗೇಗೋ ಮಾತನಾಡ್ತಾ ಇರ್ತೀವಿ ಹಾಡಿದ ಮಾತಿನಿಂದ ಅವನಿಗೆ ಒಳ್ಳೆಯದಾಗತ್ತೆ ಅಂತ ಅಂದರೆ ಅವರ ವರ್ತನೆ ನಮ್ಮ ಜೊತೆಗೆ ಹೇಗಿರುತ್ತೆ ಹಾಂ ನಮ್ಮ ಸುತ್ತ ಇರುವವರು ನಮ್ಮ ಕುರಿತಾಗಿ ಇವನು ನಮಗೆ ಒಳಿತು ಮಾಡುವವನು ನನಗೆ ಇಷ್ಟವಾದದ್ದನ್ನು ಹೇಳುವವನು ನನಗೆ ನಾನು ಡಿಸ್ಟರ್ಬ್ ಆಗುವಂತೆ ಮಾತಾಡೋದಿಲ್ಲ ಇವನು ಅಂತ ಅವರ ಅನಿಸಿಕೆ ಇದ್ದರೆ ಅವರ ಮಾತು ವಾಪಸ್ಸು ನಮಗೆ ಹೇಗೆ ಬರುತ್ತೆ ಅಥವಾ ನಮ್ಮ ಕಾರ್ಯಗಳಲ್ಲಿ ಅವರ ಸಹಕಾರಗಳು ಹೇಗೆ ಬರುತ್ತೆ ಹಾಗೆ ನೋಡಿದಾಗ ನೀವು ಮ್ಯಾನೇಜ್ಮೆಂಟ್ ಸೂತ್ರ ಇದಕ್ಕಿಂತ ಚೆನ್ನಾಗಿರೋದು ಇನ್ನೆಲ್ಲಿ ಸಿಗುತ್ತೆ ನಿಮಗೆ ಹೀಗೆ ಇಡೀ ಗೀತೆ ನೀವು ಯಾವ ಕೋನದಿಂದ ಬೇಕಿದ್ರೂ ನೋಡಿ ಹೇಗೆ ಬೇಕಿದ್ರೂ ನೋಡಿ ಅದು ಎಲ್ಲವೂ ಹೌದು ಅದು ಸೈಕಾಲಜಿಯೂ ಇದೆ ಅದರಲ್ಲಿ ಅಲ್ಲಿ ಮ್ಯಾನೇಜ್ಮೆಂಟೂ ಇದೆ ಅಲ್ಲಿ ಪರ್ಸನಾಲ್ಟಿ ಡೆವಲಪ್ಮೆಂಟೂ ಇದೆ ಅದು ಅತ್ಯಂತ ಪವಿತ್ರವಾದ ಅಧ್ಯಾತ್ಮವೂ ಅದರಲ್ಲಿ ಇದೆ ಹಾಗಾಗಿ ಗೀತೆ ಇದೆಲ್ಲವೂ ಇರುವಂತಹ ಗ್ರಂಥ ಅಂದರೆ ಅದು ಸುಮ್ಮನೆ ಹೊಗಳುವ ಮಾತಲ್ಲ ಅದು ಗೀತೆಯನ್ನು ನಿಜವಾಗಿ ಕನ್ನಡಿಯೊಂದರಲ್ಲಿ ತೋರಿಸಿಕೊಟ್ಟಂತೆ ಕನ್ನಡಿ ನಾವು ಹೇಗಿದ್ದೇವೋ ಹಾಗೂ ತೋರಿಸುತ್ತಲ್ಲ ಈ ಮಾತುಗಳನ್ನು ಗೀತೆಯ ಕುರಿತು ಹೇಳಿದ್ರೆ ಗೀತೆಯನ್ನು ಕನ್ನಡಿಯ ಎದುರು ಇಟ್ಟಂತೆ ಆಗತ್ತೆ ಅಷ್ಟೇ ಹಾಗಾಗಿ ಒಂದು ಭಗವದ್ಗೀತೆ ಅದು ಎಲ್ಲವನ್ನೂ ಹೇಳುವ ಕೃತಿ